ಈ ಬಾರಿ ಸಿದ್ದರಾಮಯ್ಯ ಅವರ ಸ್ಪರ್ಧೆ ಎಲ್ಲಿಂದ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಕೋಲಾರಕ್ಕೆ ಹೋಗಿ ಅಂತ ಪತ್ನಿ ಸಲಹೆ ಕೊಡ್ತಾರೆ ಮತ್ತೊಂದು ಕಡೆ ಮಗ ನೀವು ಕೋಲಾರಕ್ಕೆ ಬೇಡ ನನ್ನ ಕ್ಷೇತ್ರಕ್ಕೆ ಬನ್ನಿ ವರ್ಣಕ್ ಬನ್ನಿ ನಾನು ನಿಂತ್ಕೊಂಡು ಗೆಲ್ಲಿಸ್ತೀನಿ ನಾನು ಬೇಕಾದ್ರೆ ಎಲ್ಲಕ್ಷ ನಿಂತ್ಕೊಳ್ಳಲ್ಲ ಈ ಸಲ ಅಂತ ಮಗ ಹೇಳ್ತಾ ಇದ್ದಾರೆ ಸೊ ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿ ಸಿದ್ದರಾಮಯ್ಯ ಎಲ್ಲಿಂದ ನಿಂತ್ಕೊಳ್ತಾರೆ ಸಿದ್ದರಾಮಯ್ಯ ಕ್ಷೇತ್ರ ಯಾವುದು ಬೇರೆ ಎಲ್ಲಾ ರಾಜಕೀಯ ನಾಯಕರಿಗಿಂತಲೂ ಕೂಡ ಈಗ ಕ್ಷೇತ್ರ ಹುಡುಕಾಟ ಅಥವಾ ಕ್ಷೇತ್ರ ಎಲ್ಲಿ ನಿಂತ್ಕೊಳ್ತಾರೆ ಅಭ್ಯರ್ಥಿ ಯಾರು ಅನ್ನೋ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಬಹಳ ಮುಂದಿದ್ದಾರೆ ಈಗ ಅಂದ್ರೆ ಎಲ್ಲರ ಕುತೂಹಲ ಕೂಡ ಸಿದ್ದರಾಮಯ್ಯ ಮೇಲೆ ಇದ್ದಂಗೆ ಕಾಣಿಸ್ತಾ ಇದೆ ಸೊ ಮಗನ ಸಲಹೆ ಏನು ಇಲ್ಲಿ ತನಕ ಪತ್ನಿ ಏನ್ ಹೇಳಿದ್ರು ಅಂತ ನೋಡಿದ್ವಿ ಈಗ ಮಗ ಏನ್ ಹೇಳಿದ್ದಾರೆ ನೋಡೋಣ ಅಪ್ಪ ಕೋಲಾರಕ್ಕೆ ಹೋಗೋದು ಬೇಡ ವರುಣಕ್ಕೆ ಬರಲಿ ಇಲ್ಲಿ ನಿಂತ್ಕೊಂಡು ನಾವೆಲ್ಲರೂ ಒಟ್ಟಾಗಿ ಸೇರಿ ಅಪ್ಪನನ್ನ ಗೆಲ್ಸುವಂತಹ ಕೆಲಸವನ್ನ ಮಾಡ್ತೀವಿ ಯಾಕಂತ ಹೇಳಿದ್ರೆ ಕೋಲಾರ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸೇಫ್ ಅಲ್ಲ ಹಾಗಾಗಿ ವರುಣಾಗೆ ಆ ಒಂದೆರಡು ದಿನ ಬಂದು ಪ್ರಚಾರ ಮಾಡಿ ಹೋದ್ರೂ ಸಾಕು ಒಂದೆರಡು ರ್ಯಾಲಿಯಲ್ಲಿ ಭಾಗವಹಿಸಿದ್ರು ಅಪ್ಪ ಸಾಕು ಉಳಿದ್ ನಾವು ನೋಡ್ಕೊಳ್ತೀವಿ ಆಗ ಹೈಕಮಾಂಡ್ ಹೇಳಿದಂತೆ ಬೇರೆ ಕಡೆಗೂ ಅಪ್ಪ ಕಾನ್ಸಂಟ್ರೇಟ್ ಮಾಡ್ಬೋದು ಅನ್ನುವಂಥದ್ದು ಯತೀಂದ್ರ ಅವರ ಲೆಕ್ಕಾಚಾರ ನಾನು ಅಪ್ಪ ವರ್ಣಕ್ ಬಂದ್ರೆ ಬೇರೆ ಕಡೆ ಇನ್ನೊಂದು ಸ್ಪರ್ಧೆ ಮಾಡಕ್ ಹೋಗಲ್ಲ ಬೇರೆ ಕ್ಷೇತ್ರ ಕೊಡಿ ಅಂತ ನಾನೇನ್ ಕೇಳಕ್ ಹೋಗಲ್ಲ ಅಪ್ಪನಿಗೋಸ್ಕರ ನಾನು ಕ್ಷೇತ್ರವನ್ನ ಬಿಟ್ಕೊಡೋಕೆ ಅಥವಾ ತ್ಯಾಗ ಮಾಡೋಕೆ ರೆಡಿ ಇದ್ದೀನಿ ಅನ್ನುವಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು ಅಪ್ಪನ ಕ್ಷೇತ್ರವನ್ನ ನೋಡ್ಕೊಳ್ತೀನಿ ಅಂತ ಮಗ್ಗ ಸಲಹೆಯನ್ನ ಅಪ್ಪನಿಗೆ ಕೊಟ್ಟಿದ್ದಾರೆ ಈಗ ಸಿದ್ದರಾಮಯ್ಯ ಅವ್ರಿಗೊಂದು ರೀತಿ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದಾರೆ ಏನ್ ಮಾಡ್ಬೇಕು ಆ ಹೆಂಡತಿ ಮಾತು ಕೇಳೋದ ಮಗನ ಮಾತು ಕೇಳೋದ ಆತ್ಮೀಯರ ಮಾತು ಕೇಳೋದಾ ಅಥವಾ ಒಂದು ಸ್ವಲ್ಪ ಯೋಚನೆ ಮಾಡಿ ತನ್ನ ಸ್ವಂತ ನಿರ್ಧಾರ ತಗೊಳ್ಳೋದಾ ಈ ಒಂದು ಇಕ್ಕಟ್ಟಿನಲ್ಲಿ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ ಕೆಪಿ ನಾಗರಾಜ್ ಸಿದ್ದರಾಮಯ್ಯ ಅವ್ರಿಗೆ ಈಗ ಒಂದು ರೀತಿ ಸ್ವಂತವಾಗಿ ಯೋಚನೆ ಮಾಡೋದಾ ಅಥವಾ ಫ್ಯಾಮಿಲಿ ಮಾತು ಆಪ್ತರ ಮಾತು ಕೇಳೋದ ಈ ಗೊಂದಲದೆಲ್ಲ ಇದ್ಬಿಟ್ಟಿದಾರಾ ಅಂತ ಕಳೆದ ಒಂದು ಎರಡು ಮೂರು ದಿನದಿಂದ ಅಲ್ಲ ನಿಶ್ಚಿತವಾಗ್ಲೂ ಕೂಡ ಸಿದ್ದರಾಮಯ್ಯವರು ಸ್ವಂತವಾಗಿ ಯೋಚನೆ ಮಾಡೋದಕ್ಕೆ ಯಾರು ಕೂಡ ಬಿಡ್ತಾನೆ ಇಲ್ಲ ಯಾಕೆಂದರೆ ಎಲ್ಲರೂ ಕೂಡ ತಮ್ಮದೇ ಆದಂಥ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಕೂಡ ಸಲಹೆ ಸಲಹೆಗಳನ್ನ ಪಡೀತಾ ಇದ್ದಾರೆ ಸಾಮಾನ್ಯವಾಗಿ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯವರು ಇಷ್ಟು ವರ್ಷದ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಯಾವತ್ತೂ ಈ ಥರದ ಒಂದು ಗೊಂದಲವನ್ನು ಸಿದ್ದರಾಮಯ್ಯವರು ರಾಜಕೀಯ ನಿರ್ಧಾರದ ವಿಚಾರದಲ್ಲಿ ತೆಗೆದುಕೊಂಡಿರಲ್ವೇನೋ ಸಾಮಾನ್ಯವಾಗಿ ಅವರಿಗೆ ಒಂದು ಕ್ಲಾರಿಟಿ ಇರ್ತಾ ಇತ್ತು ನಾನು ಇಂಥ ಕಡೆಗೆ ಸ್ಪರ್ಧಿಸ್ತೀನಿ ನನ್ನದೊಂದು ಈ ಥರದೊಂದು ಸಿಚುವೇಶನ್ ಅನ್ನುವಂಥದ್ದು ಅವರು ವರ್ಣ ಬಿಟ್ಟು ಚಾಮುಂಡೇಶ್ವರಿಗೆ ಬರುವಂಥ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಅವರು ಯೋಚನೆ ಮಾಡಿರಲಿಲ್ಲ ಆದರೆ ಈ ಬಾರಿ ಅವರು ಬಹಳ ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ಒನ್ಸ್ ಅಗೇನ್ ಕಾರಣ ಚಾಮುಂಡೇಶ್ವರಿ ಯಾಕೆಂದರೆ ಚಾಮುಂಡೇಶ್ವರಿ ವಿಚಾರದಲ್ಲಿ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಆ ನಿರ್ಧಾರದ ಪರಿಣಾಮ ದೊಡ್ಡ ಮಟ್ಟದ ಒಂದು ರೀತಿಯಂಥ ರಾಜಕೀಯವಾಗಿ ಅವಮಾನವನ್ನು ಕೂಡ ಅನುಭವಿಸಿದರು ಮತ್ತು ತುಂಬ ನೋವನ್ನು ಕೂಡ ಪಟ್ಕೊಂಡಿದ್ರು ಈ ಬಾರಿ ಆ ರೀತಿ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಸಿದ್ದರಾಮಯ್ಯವರು ಎಲ್ಲರ ಸಲಹೆಯನ್ನು ಕೇಳ್ತಾ ಇದ್ದಾರೆ ಆ ಸಲಹೆಗಳು ಒಂದಕ್ಕೊಂದು ಬೇರೆ ಬೇರೆ ತಾಳ ಮೇಳ ಸರಿ ಹೋಗ್ತಾ ಇಲ್ಲ ಮಗ ಮತ್ತು ತಾಯಿ ಇಬ್ಬರು ಕೂಡ ಒಂದೇ ಹೇಳಿದರೆ ಸಿದ್ದರಾಮಯ್ಯವರು ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾ ಇದ್ರೇನೋ ಆದರೆ ಮಗನ ನಿರ್ಧಾರವೇ ಬೇರೆ ಇದೆ ಅತ್ತ ಕಡೆ ತಾಯಿಯ ನಿರ್ಧಾರವೇ ಅಂದ್ರೆ ಅವರ ಪತ್ನಿಯ ನಿರ್ಧಾರವೇ ಬೇರೆ ಇದೆ ಹೈಕಮಾಂಡ್ ನ ನಿರ್ಧಾರವೇ ಬೇರೆ ಇದೆ ಕೋಲಾರದ ಕಾಂಗ್ರೆಸ್ಸಿಗರ ನಿರ್ಧಾರನೇ ಬೇರೆ ಇದೆ ವರ್ಣ ಕಾಂಗ್ರೆಸ್ಸಿಗರ ನಿರ್ಧಾರ ಮತ್ತೊಂದು ರೀತಿಯಾಗಿದೆ ಹೀಗಾಗಿ ಇಷ್ಟೆಲ್ಲ ಗೊಂದಲಗಳ ನಡುವೆ ಸಿದ್ದರಾಮಯ್ಯವರು ಇವತ್ತು ಸಿಲುಕೊಂಡಿದ್ದಾರೆ ಆದರೆ ಅಂತಿಮವಾಗಿ ಸಿದ್ದರಾಮಯ್ಯನವರು ಏನು ಬೇಕಾದರೂ ಹೇಳ್ಬೋದು ಎಲ್ಲದು ಹೈಕಮಾಂಡ್ ನಿರ್ಧಾರ ಅಂತ ಸಿದ್ದರಾಮಯ್ಯವ್ರು ಹೇಳ್ಬೋದು ಆದರೆ ಅಂತಿಮ ನಿರ್ಧಾರ ಮಾಡಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರು ಮಾತ್ರ ಸಿದ್ದರಾಮಯ್ಯವರು ಯಾವ ಖಚಿತವಾದಂತಹ ಕ್ಷೇತ್ರವನ್ನ ಹೇಳ್ತಾರೋ ಆ ಕ್ಷೇತ್ರಕ್ಕೆ ಹೈಕಮಾಂಡ್ ಅವರನ್ನು ನಿಲ್ಲಿಸುತ್ತೆ ಸಿದ್ದರಾಮಯ್ಯವರು ಇವತ್ತು ಹೇಳ್ತಾ ಇರ್ಬೋದು ಹೈಕಮಾಂಡ್ ಹೇಳಿದ ಮಾತು ಅಂತ ಹೈಕಮಾಂಡ್ ಹೇಳಿದ ಮಾತಲ್ಲ ವಿದ್ಯಾರ್ಥಿ ಅದು ಸಿದ್ದರಾಮಯ್ಯವ್ರು ಹೇಳಿದ್ದಂತಹ ಮಾತೇ ನಡೆಯುವಂತದ್ದು ವಿದ್ಯಾ ಎಸ್ ಥ್ಯಾಂಕ್ ಯು ಕೆ ನಾಗರಾಜ್ ತಮ್ಮ ಡೀಟೇಲ್ಸ್ಗೆ